ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಧನುರ್ಮಾಸದ ಮಹತ್ವದ ಬಗ್ಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಒತ್ತು ಕೊಡುತ್ತಾ ಮಾಸಾನ ಮಾರ್ಗ ಶೇಷೋಸ್ಮಿ ಎಂದಿದ್ದಾನೆ. ಹಿಂದೂ ಪಂಚಾಂಗದ ಪ್ರಕಾರ ನಕ್ಷತ್ರ ಮಂಡಲದಲ್ಲಿ ಪರಿಭ್ರಮಣೆ ಅವಲಂಬಿಸಿಕೊಂಡು 12 ಮಾಸಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಧನುರ್ಮಾಸ ತುಂಬಾ ಪ್ರಾಶಸ್ತ್ಯವುಳ್ಳ ಮಾಸ. ಮಾಸಗಳಲ್ಲಿ ಎರಡು ವಿಧಗಳಾಗಿವೆ, ಸೌರಮಾನ ಮಾಸ ಹಾಗೂ ಚಂದ್ರಮಾನ ಮಾಸ ಎಂದು ಎರಡು ವಿಧ. ಚಂದ್ರಮಾಸ ಎಂದರೆ ಶುಕ್ಲಪಕ್ಷದ ಪಾಡ್ಯದಿಂದ ಹಿಡಿದು ಅಮಾವಾಸ್ಯೆಯವರೆಗಿನ ದಿನಗಳನ್ನ ಚಂದ್ರಮಾಸ ಎಂದು ಹೇಳಲಾಗುತ್ತದೆ. ಈ ಚಂದ್ರಮಾಸ ಸಮಯದಲ್ಲಿ ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳೇ ಅಲ್ಲದೆ ಬೇರೆ ಯಾವುದೇ ಶುಭ ಕಾರ್ಯಗಳನ್ನ ಜರುಗಿಸುವುದಿಲ್ಲ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಬೇಕು ಅಂದ್ರೆ ಒಂದು ಮಾಸ ಅಂದ್ರೆ ತಿಂಗಳು ಬೇಕಾಗುತ್ತದೆ. ಅದರಂತೆಯೇ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು ಒಂದು ಮಾಸ ಕಾಲಾವಕಾಶ ಬೇಕಾಗುತ್ತದೆ. ಇದನ್ನೇ ಧನುರ್ಮಾಸ ಎಂದು ಕರೆಯುತ್ತಾರೆ. ಧನುರ್ಮಾಸವನ್ನ ಶೂನ್ಯ ಮಾಸ ಅಥವಾ ಖಾರ್ಮಾಸ ಎಂದು ಸಹ ಕರೆಯುವುದುಂಟು. ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲ, ಅದರಂತೆಯೇ ಉತ್ತರಾಯಣವು ಹಗಲಿನ ಸಮಯ. ಆದರೆ ಈ ಧನುರ್ಮಾಸವು ಹಗಲು ರಾತ್ರಿ ಎರಡೂ ಸೇರಿದ ಸಮಯವೆಂದು ಹೇಳಲಾಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನನ್ನ ಪೂಜೆ ಮಾಡುವುದು ಉತ್ತಮವಾದಂಥ ಕಾರ್ಯ ಕಾಲ ಇದಾಗಿದೆ. ನಕ್ಷತ್ರಗಳು ಕಾಣುವ ಸಮಯ ಉತ್ತಮ ಪೂಜಾ ಫಲವನ್ನ ನೀಡುತ್ತವೆ. ಧನುರ್ಮಾಸದಲ್ಲಿ ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಶ್ರೀ ವಿಷ್ಣುವಿನ ಪೂಜೆಯೊಡನೆ ಶ್ರೀ ಮಹಾಲಕ್ಷ್ಮಿಯನ್ನ ದ್ವಾದಶ ನಾಮಗಳೊಂದಿಗೆ ಸಹಸ್ರನಾಮಗಳೊಂದಿಗೆ ಅರ್ಚನೆ ಮಾಡಿಕೊಂಡ್ರೆ ಸಾಕಷ್ಟು ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹೀಗೆ ಪೂಜೆ ಮಾಡಿದ್ರೆ ಸಿರಿ ಸಂಪತ್ತು ಒಲಿದು ಬರುತ್ತದೆ. ಈ ಮಾಸದ ಮೊದಲು 15 ದಿನಗಳ ಕಾಲ ಸಿಹಿ ಪೊಂಗಲ್ ಮಾಡಿ ಶ್ರೀ ಮಹಾವಿಷ್ಣುವಿಗೆ ನೈವೇದ್ಯ ಮಾಡ್ತಾರೆ. ಉಳಿದ 15 ದಿನಗಳ ಕಾಲ ಖಾರದ ಪೊಂಗಲ್ ಮಾಡಿ ನೈವೇದ್ಯ ಮಾಡ್ತಾರೆ. ಪಾರ್ವತಿ ದೇವಿ ಸಹ ಈ ವ್ರತವನ್ನ ಮಾಡಿ ಶಿವನನ್ನ ಮತ್ತೆ ಪತಿಯಾಗಿ ಪಡೆದಳು ಎಂದು ಪುರಾಣಗಳು ಹೇಳುತ್ತಿವೆ. ಆಗ್ನೇಯ ಪುರಾಣದ ಪ್ರಕಾರ ಧನುರಾಶಿಯಲ್ಲಿ ಸೂರ್ಯನು ಇರುವಾಗ ಪೂಜೆ ಮಾಡಿದ್ರೆ 1000 ವರ್ಷಗಳವರೆಗೆ ಪೂಜೆ ಮಾಡಿದ ಫಲವನ್ನ ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಇನ್ನು ಧನುರ್ಮಾಸದಲ್ಲಿ ವಿವಾಹಕ್ಕೋಸ್ಕರ ಪೂಜೆ ಮಾಡಿದ್ರೆ ಶೀಘ್ರವಾಗಿ ಕಂಕಣ ಬಲ ಕುಡಿ ಬರುತ್ತದೆ. ಈ ಮಾಸದಲ್ಲಿ ಸಂತಾನ ಇಲ್ಲದವರು ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯವು ಉಂಟಾಗುತ್ತದೆ ಎಂದು ವೇದಗಳು ಸಾರುತ್ತಿವೆ. ಹಾಗೆಯೇ ಮುಖ್ಯವಾಗಿ ವಿದ್ಯಾರ್ಥಿಗಳು ಧನುರ್ಮಾಸದಲ್ಲಿ ಒಳ್ಳೆಯ ವಿದ್ಯೆ ಜ್ಞಾನವನ್ನ ಪಡೆದುಕೊಳ್ಳಬಹುದು. ಇನ್ನು ಈ ಮಾಸ ಉತ್ತಮ ಆರೋಗ್ಯವನ್ನು ಪಡೆಯಲು ಕೂಡ ಈ ವ್ರತದ ಆಚರಣೆ ತಪ್ಪದೆ ಆಚರಿಸಬೇಕು ಎನ್ನುತ್ತಾರೆ ಪಂಡಿತೋತ್ತಮರು. ಇನ್ನು ಧನುರ್ಮಾಸದಲ್ಲಿ ಯಾರ ಜಾತಕದಲ್ಲಿ ಸೂರ್ಯನು ಮತ್ತು ಗುರುಗ್ರಹವು ಒಂದೇ ರಾಶಿಯಲ್ಲಿದ್ರೆ ಅಂಥವರು ಈ ಪೂಜೆಯನ್ನ ಮಾಡಿದ್ರೆ ಬುದ್ಧಿಶಕ್ತಿಯು ಜ್ಞಾನ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರಾತಃ ಕಾಲದಲ್ಲಿ ಯಾರು ವಿಷ್ಣು ಪೂಜೆಯನ್ನು ಮಾಡಿಕೊಳ್ತಾರೋ ಅಂಥವರು 7 ಜನ್ಮಗಳಿಗೂ ಬಡವನಾಗಿಯೂ ಮೂಢನಾಗಿಯೂ ಕ್ಷಯರೋಗಿಯಾಗಿಯೂ ಬಳಲುವುದಿಲ್ಲ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಹಾಪುಣ್ಯಕರವಾದ ಈ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಾತ್ಮನನ್ನು ಪೂಜಿಸಿ ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.